क्षिप्त पश्चात सलीलम शतमतुलमते योजनानां सवुच्चस्तावद् विस्तारवांश्चाप्युपाला लवैव व्यग्रबुद्ध्या त्वयातः स्वस्वस्थानस्थितातिस्थिरशकलशिलाजालसंश्लेष नष्टच्छेदाङ्कः प्रागिवाभूत् कपिवर वपुषः ते नमः कौशलाय अंतरे कृत्रिविक्रम पंडिताचार्य निम्म कौशलक्के साष्टांग नमस्कार ಇಂತಹ ಕೌಶಲ ವಾಯುದೇವರದು ಅದ್ಭುತವಾದಾಗಲೂ ಅದನ್ನು ನಿತ್ಯದಲ್ಲಿ ಅನುಸಂಧಾನ ಮಾಡದೇ ಇದ್ದರೆ ಅಂಥವರ ದಿಕ್ಕಿಗೆ ನಮಸ್ಕಾರ. ಅದಕ್ಕಂತಾರೆ ಕ್ಷಿಪ್ತ ಪಶ್ಚಾತ್ ಸಲೀಲಂ ಶತಮತುಲಮತೆ ಯೋಜನಾನಾಂ ಸಬುಚ್ಚ. ನೂರು ಯೋಜನ ಎತ್ತರ ತಾವದ್ ವಿಸ್ತಾರವ, ನೂರು ಯೋಜನ ಎತ್ತರ, ನೂರು ಯೋಜನ ಅಗಲ, ಅಂತಹ ಆ ಅದ್ಭುತವಾದಂತಹ ಪರ್ವತವನ್ನು ಇದ್ದಲ್ಲಿಂದಲೇ ಎಸೆದಿದ್ದಾರಂತೆ, ನಿಂತಲ್ಲೇ ಎಸೆದಿದ್ದಾರೆ. ಕ್ಷಿಪ್ತ ಪಶ್ಚಾತ್ ಸಲೀಲಂ, ಆಯಾಸ ಇಲ್ಲದೆ ಅನಾಯಾಸವಾಗಿ ಹೀಗೆ ಎಸೆದರಂತೆ. ಅದೇನಾಯಿತು? ಯೋಜನಾನಾಂ ಸವುಚ್ಚಸ್ತಾವದ್ ವಿಸ್ತಾರವಂಶ್ಚಾಪ್ಯುಪಲ ಲವೈವ, ಒಂದು ಸಣ್ಣ ಕಲ್ಲಿನ ತುಂಡು ಎಸೆದ ಹಾಗೆ ಎಸೆದಿದ್ದಾರೆ. ವ್ಯಗ್ರ ಬುದ್ಧ್ಯಾತ್ವಯಾತ, ಏನು ಬಹಳ ಆಲೋಚನೆ ಮಾಡಿ ಅಲ್ಲ, ಅತೀ ಅನಾಯಾಸವಾಗಿ ಲೀಲೆಯಿಂದ ಭಗವಂತನ ಕಡೆಗೆ ವ್ಯಗ್ರ ಬುದ್ಧ್ಯ, ವಿ ಸರ್ವೋತ್ತಮನಾದ ವಿಶಿಷ್ಟನಾದ ಪರಮಾತ್ಮನಲ್ಲಿಯೇ ಲೀನವಾದ ಆಸಕ್ತವಾದಂತಹ ಅವನಿಗೆ ಅಗ್ರಸ್ಥಾನವನ್ನು ನೀಡಿದ ಬುದ್ಧಿ, ಪರ್ವತದ ಕಡೆಗೆ ಬಹಳ ಲಕ್ಷ್ಯ ಕೊಟ್ಟಿಲ್ಲ ಅವರು, ಅಂತಹ ಬುದ್ಧಿಯಿಂದ ಎಸೆದರು. ವ್ಯಗ್ರ ಬುದ್ಧ್ಯಾತ್ವಯಾತಃ, ಏನಾಯ್ತದು? ಸ್ವಸ್ವಸ್ಥಾನ ಸ್ಥಿತಾತಿ ಸ್ಥಿರ ಶಕಲ ಶಿಲಾಜಾಲ ಸಂಶ್ಲೇಷ ನಷ್ಟಚ್ಛೇದಾಂಗ. ಆ ಸ್ಥಾನದಲ್ಲಿ ಸ್ಥಿರವಾಗಿ ಉಳಿದ ಶಿಲಾಶಕಲಗಳಿತ್ತಲ್ಲ, ಯಾವ ತುಂಡುಗಳನ್ನು ಪರ್ವತದ ಶಿಲೆಯ ತುಂಡನ್ನು ಮಾಡಿ ಇವರು ಕಿತ್ತಿ ತಂದಿದ್ರೋ ಆ ಅರ್ಧ ತುಂಡುಗಳು ಅಲ್ಲೇ ಉಳಿದಿದ್ವು. ಆ ಶಿಲಾಶಕಲಗಳ ಮೇಲೆ ಈ ಪರ್ವತ ಹೋಗಿ ಕುಳಿತರೆ ಎಲ್ಲಿ ಕತ್ತರಿಸಿ ಒಯ್ದಿದ್ರು ಅನ್ನುವ ಚಿಹ್ನವೂ ಕಾಣದೇ ಇರುವ ರೀತಿಯಲ್ಲಿ ಅಷ್ಟು ಚೆನ್ನಾಗಿ ಕುಳಿತುಕೊಂಡಿದೆ ಅಂತ. ಇದನ್ನು ಕಿತ್ತಿ ವೈದಿದ್ರು ಅಂತೂ ಅನಿಸಿರೋದಿಲ್ಲ, ಅಷ್ಟು ಚೆನ್ನಾಗಿ ಕೂಡಿಸಿಬಿಟ್ಟಿದ್ದಾರೆ. ನಷ್ಟಚ್ಛೇದಾಂಕ ಪ್ರಾಗಿವಾಭೂತ್ ಕಪಿವರ ವಪುಷಃ ತೇ ನಮಃ ಕೌಶಲಾಯ, ಅಂತಹ ನಿನ್ನ ಕೌಶಲಕ್ಕೆ ಪ್ರಾಗಿವ ಅಭೂತ್, ಮೊದಲಿಗಿದ್ದಂತೆ ಆಯಿತಲ್ಲ, ಅದೇ ಅದ್ಭುತ, ಅಂತಹ ವಾಯುದೇವರಿಗೆ ನಮಸ್ಕಾರ ಅಂತ ನಾನು ಅನೇಕ ಬಾರಿ ಹೇಳ್ತಾ ಇರ್ತೇನೆ. ವಾಯುದೇವರು ಆ ಕಲ್ಲುಗಳು ಅಲ್ಲಲ್ಲಿಯೇ ಬೀಳುವಂತೆ ಮಾಡಿದ್ರಲ್ಲ, ಗುರಿ ಸರಿಯಾಗಿ ಇಟ್ಟಿದ್ದಿರಲ್ಲ, ಇದೇ ನಮಗೆ ವಾಯುದೇವರ ಮೇಲೆ ವಿಶ್ವಾಸ ಮಾಡೋದಕ್ಕೆ ಒಂದು ದಾರಿ. ಹಾಗಾದರೆ ವಾಯುದೇವರು ನಮ್ಮೆಲ್ಲರ ಕರ್ಮಗಳಿಗೆ ಫಲ ಕೊಡುವವರು, ಯಾರು ಯಾವ ಕರ್ಮ ಮಾಡ್ತಾರೋ ಅವರಿಗೇ ಅದರ ಫಲ ಕೊಡ್ತಾರೆ. ನಾವಿಷ್ಟೆಲ್ಲ ಪುಣ್ಯ ಕೆಲಸ ಮಾಡಿ ಅವರ ಸ್ತೋತ್ರ ಮಾಡಿ ಮಂಗಳಾರತಿ ಮಾಡಿಸಿಕೊಂಡು ನಮಸ್ಕಾರ ಮಾಡಿ ಹೋಗ್ತೀವಿ, ಅಕಸ್ಮಾತ್ತಾಗಿ ಇದನ್ನೆಲ್ಲ ನೋಟ್ ಮಾಡಿಕೊಳ್ತಾ ಇರುವಾಗ ವಾಯುದೇವರು ಹೆಸರು ವ್ಯತ್ಯಾಸ ಆಗಿಬಿಟ್ರೆ, ಯಾರೋ ದಾರಿಯಲ್ಲಿ ಹೋಗುವವನು ವಾಯುಸ್ಥಿತಿ ಪಾಠಕ್ಕೆ ಕುಳಿತಿದ್ದ, ಇಲ್ಲಿ ಕುಳಿತವರ ಹೆಸರಿನಲ್ಲಿ ಇವನು ಎಲ್ಲೋ ಟಿವಿಗೆ ಹೋಗ್ತಿದ್ದ ಅಂತ ಬರ್ಕೊಂಡ್ಬಿಟ್ರೆ ಫಲ ಕೊಡುವುದರಲ್ಲಿ ವ್ಯತ್ಯಾಸವಾಗ್ತದಲ್ಲ. ನಮ್ಮ ಕರ್ಮಕ್ಕೆ ಇನ್ನೊಬ್ಬರಿಗೆ ಫಲ, ಅವರ ಕರ್ಮಕ್ಕೆ ನಮಗೆ ಫಲ, ಆಗುವುದಿಲ್ಲ. ಹಾಗೆ ಯಾರ ಯಾರ ಕರ್ಮಗಳು, ಅನಂತ ಕರ್ಮಗಳಲ್ಲಿ ಯಾವುದೇ ಶುಭಾಶುಭ ಕರ್ಮಗಳಿರಬಹುದು, ಅವರವರ ಕರ್ಮಗಳಿಗೆ ತಕ್ಕಂತೆ ಅವರವರಿಗೇನೇ ಸುಖ ದುಃಖಗಳನ್ನು ಕೊಡುವಂತಹ ಅದ್ಭುತವಾದ ವ್ಯವಸ್ಥೆ ವಾಯುದೇವರ ಅಧಿಕಾರದಲ್ಲಿದೆ, ಅವಿಶ್ವಾಸ ಮಾಡಬೇಡಿ. ಇದನ್ನು ತೋರಿಸುವುದಕ್ಕಾಗಿ ವಾಯುದೇವರು ನಿಂತಲ್ಲಿಯೇ ನಿಂತು ಕಲ್ಲು ಎಸೆದು ಇದ್ದ ಕಲ್ಲು ಇದ್ದಲ್ಲಿಯೇ ಕೂಡುವಂತೆ, ಇದ್ದ ಗಿಡ ಇದ್ದಲ್ಲಿಯೇ ಸೇರುವಂತೆ ಮಾಡಿದರು. ಇದು ಅವರ ಅದ್ಭುತವಾದಂತಹ ವಾಯುದೇವರ ಮಹಿಮೆ ಎಂಬುದಾಗಿ ತಿಳಿಸ್ತಾರೆ. ದೃಷ್ಟವ ದುಷ್ಟಾಧಿಪೋರ ಸ್ಫುಟಿತ ಕನಕ ಸದ್ವರ್ಮ ಘಷ್ಟಾಸ್ತಿ ಕೂಟಂ ನಿಷ್ಪಿಷ್ಟಂ ಹಾಟಕಾದ್ರಿ ಪ್ರಕಟ ತಟ ತಟಾಕಾತಿ ಶಂಕೋ ಜನೋಭೂತ್ ಏನಾಜೌ ರಾವಣಾರಿ ಪ್ರಿಯ ನಟನ ಪಟುರ್ ಮುಷ್ಟಿ ಮುಷ್ಟಿರಿಷ್ಟಂ ಪ್ರದೇಷ್ಟುಂ ಕಿನ್ನೇಷ್ಟೇ ಮೇ ಸತೇಷ್ಟ ಪದ ಕಟಕ ತಟಿತ್ ಕೋಟಿಭಾ ಮೃಷ್ಟ ಕಾಷ್ಟ. ವಾಯುದೇವರ ಮುಷ್ಟಿಯ ವರ್ಣನೆಯನ್ನು ಮಾಡ್ತಾ ಇದ್ದಾರೆ. ವಾಯುದೇವರ ಕೌಶಲದ ವರ್ಣನೆ ಮಾಡಿ ವಾಯುದೇವರ ಮುಷ್ಟಿ ನನಗೆ ಎಲ್ಲ ಇಷ್ಟಗಳನ್ನು ಕೊಡಲಿ ಅಂತ ಪ್ರಾರ್ಥನೆ ಮಾಡುತ್ತಾರೆ. ಎಂಥದ್ದು ವಾಯುದೇವರ ಮುಷ್ಟಿ? ಅದಕ್ಕೆ ಒಂದು ರೂಪಕ ಮಾಡಿ ಹೇಳುತ್ತಾರೆ.
ರಾವಣನ ಎದೆಯ ಮೇಲೆ ಜೋರಾಗಿ ವಾಯುದೇವರು ತಮ್ಮ ಮುಷ್ಟಿಯಿಂದ ಗುದ್ದಿದ್ದಾರೆ. ಜೋರಾಗಿ ಅಂತ ಸಹಜವಾಗಿ ನಮ್ಮ ಬಾಯಿಯಿಂದ ಬಂದ್ಬಿಡ್ತದೆ, ಜೋರಾಗೇನು ಗುದ್ದಿಲ್ಲ ಮತ್ತೆ, ಯಾಕಂದ್ರೆ ಅವನು ಬದುಕಿದ್ನಲ್ಲ. ಇನ್ನು ರಾಮದೇವರು ಕೊಲ್ಲೋವರಿಗೆ ಬದುಕಿದ ಅಂದ್ರೆ ಜೋರಾಗಿ ಗುದ್ದಿಲ್ಲ, ಅವರು ಸ್ಪರ್ಶ ಮಾಡಿದ್ದಾರೆ. ತಮ್ಮ ಮುಷ್ಟಿಯಿಂದ ರಾವಣನ ಎದೆಗೆ ಸ್ಪರ್ಶ ಮಾಡಿದಾಗ ಏನಾಯಿತು, ಮೇಲಿನ ಬಂಗಾರದ ಕವಚ ಸೀಳಿ, ಎದೆಯೂ ಸೀಳಿ, ರಕ್ತದ ಮಡುವಾಗಿದೆ ಅವನ ಎದೆ. ಆದರೂ ಸತ್ತಿಲ್ಲ ಕೋಡಿ, ರಾಮದೇವರಿಂದ ಸಾಯಬೇಕು ಅಂತ ಸಂಕಲ್ಪ ಇತ್ತು ಅಂತ ಬದುಕಿದ. ಅದು ಹೇಗೆ ಕಾಣಿಸ್ತಾ ಇತ್ತು ಅಂದರೆ, ಸುತ್ತಲೂ ಬಂಗಾರದ ಕವಚ, ಮಧ್ಯದಲ್ಲಿ ಎದೆಗೆ ದೊಡ್ಡ ಹೋಲಾಗಿದೆ, ರಕ್ತ ಸುತ್ತತಾ ಇದೆ, ಎಲ್ಲ ನರಗಳು ಒಡೆದುಕೊಂಡು, ಆದರೂ ಸಾಯಲಿಲ್ಲ. ಯಾಕೆ, ಪ್ರಾಣದೇವರು ಅಲ್ಲೇ ಇದ್ದಾರೆ, ಸಾಯದೆ ಇದ್ದಂತೆ ನೋಡಿಕೊಳ್ಳುವವರು. ಆ ರಕ್ತದ ಮಡುವು ಹೇಗೆ ಕಾಣಿಸ್ತು ಅಂದರೆ, ಬಂಗಾರದ ಪರ್ವತ, ಮೇರು ಪರ್ವತ, ಆ ಮೇರು ಪರ್ವತದ ಮಧ್ಯದಲ್ಲಿರುವ ಒಂದು ಸರೋವರದಂತೆ ಕಾಣಿಸ್ತಂತೆ. ಮೇರು ಪರ್ವತ ಸುತ್ತಲೂ ಬಂಗಾರ, ಮಧ್ಯದಲ್ಲಿ ನೀರಿನ ಸರೋವರ ಇದ್ರೆ ಹೇಗೆ ಕಾಣಿಸಬೇಕೋ, ಬಂಗಾರದ ಕವಚದಿಂದ ಕೂಡಿದ ಎದೆಯೆಂಬ ಮೇರು ಪರ್ವತದ ಮಧ್ಯಭಾಗದಲ್ಲಿರುವ ಎದೆ ಸೀಳಿ ರಕ್ತದ ಮಡುವಾದಾಗ ಅದು ಒಂದು ತರಹದ ಸರೋವರದಂತೆ ಕಂಡಿತಂತೆ ಜನರಿಗೆ. ಇಂತಹ ಮಹಾಪರಾಕ್ರಮ ಇರುವ ಆ ನಿಮ್ಮ ಮುಷ್ಟಿ ರಾವಣನಂತಹ ಅಸುರನನ್ನೇ ಮಣ್ಣು ಪಾಲು ಮಾಡಿದ ಮುಷ್ಟಿ, ಶ್ರೀರಾಮಚಂದ್ರನ ಎಲ್ಲ ಸೇವೆಯನ್ನೂ ಮಾಡುವುದಕ್ಕೆ ಸಿದ್ಧವಾದ ಮುಷ್ಟಿ, ಅದು ನನ್ನ ಇಷ್ಟಾರ್ಥಗಳನ್ನು ಈಡೇರಿಸುವುದರೊಳಗೆ ಅಸಮರ್ಥವೇ? ಇಂತಹ ಮಹಾಸಾಮರ್ಥ್ಯ ಇರುವ ನಿಮ್ಮ ಮುಷ್ಟಿ ನಮ್ಮ ಎಲ್ಲ ಇಷ್ಟಾರ್ಥಗಳನ್ನು ಪೂರ್ಣ ಮಾಡಲಿ ಎಂಬುದಾಗಿ ಪ್ರಾರ್ಥನೆ ಮಾಡ್ತಾರೆ. ಏನ ಯಾವ ನಿಮ್ಮ ಮುಷ್ಟಿಯಿಂದ ಸ್ಫುಟಿತ ಕನಕಸದ್ವರ್ಮ ಘೃಷ್ಟಾಸ್ಥಿಕೂಟಂ, ಸ್ಫುಟಿತ ಒಡೆದು ಹೋದ ಕನಕಸದ್ವರ್ಮ ಬಂಗಾರದ ಕವಚ, ಘೃಷ್ಟ ಅಸ್ಥಿಕೂಟಂ ಎಲಬುಗಳ ಸಮುದಾಯ ಎಲ್ಲ ಮುರಿದು ಮುರಿದು ಚೂರಾಗಿದೆ ಒಳಗಿನದು, ನಿಷ್ಪಿಷ್ಟಂ ಅಂತಹ ಸೀಳಿ ಹೋದ ಹಾಟ ದುಷ್ಟಾಹಿಪೋರ, ದುಷ್ಟರಿಗೆ ಅಧಿಪನಾದಂತಹ ರಾವಣನ ಎದೆ, ಅದನ್ನು ದೃಷ್ಟ್ವಾ ನೋಡಿ ಜನ ಹಾಟಕಾದ್ರಿ ಪ್ರಕಟ ತಟ ತಟಾಕಾತಿಶಂಕ ಅಭೂತ್. ಜನರೇನು ತಿಳಿದ್ರು ಅಂದರೆ, ಹಾಟಕಾದ್ರಿ ಮೇರು ಪರ್ವತ, ಬಂಗಾರದ ಪರ್ವತ, ಆ ಪರ್ವತದ ಪ್ರಕಟವಾದ ತಟ ಅಂದರೆ ಅದರ ದಡ, ಅಂತಹ ಬಂಗಾರದ ದಡದ ಮಧ್ಯದಲ್ಲಿರುವ ಒಂದು ತಟಾಕ ಅಂತ ಭ್ರಾಂತಿ ಬಂತಂತೆ ಸಪಾಪ ಸಾಮಾನ್ಯರಾದ ಜನರಿಗೆ. ನಾವು ಮೇರು ಪರ್ವತನೇ ನೋಡಿರಲಿಲ್ಲಲ್ಲ, ಇದೇನಾ ಮೇರು ಪರ್ವತದ ಮೇಲಿನ ಸರೋವರ ಅಂತ ಸ್ನಾನ ಮಾಡಲಿಕ್ಕೆ ಬಂದು ಹುಚ್ಚುಗಳು ಪಾಪ ನೋಡಿದರು, ಅಯ್ಯೋ ಹೊಲಸುವಾಸಿನಿ ರಾವಣ ಅಂತೇಳಿ ದೂರ ಹೋದರು. ಮತ್ತೆ ಆ ತರಹದ ಪರಿಸ್ಥಿತಿ ಈ ಮುಷ್ಟಿಯಿಂದ ಆಯಿತು. ಮತ್ತೆಂಥ ಮುಷ್ಟಿ, ರಾವಣ ಆಜವು ರಾವಣಾರಿ ಪ್ರಿಯ ನಟನ ಪಟು, ರಾವಣಾರಿಯಾದ ರಾಮಚಂದ್ರನಿಗೆ ಪ್ರಿಯವಾದ ಎಲ್ಲ ನಾಟಕಗಳನ್ನು ಮಾಡುವುದಕ್ಕೆ ಅತ್ಯಂತ ಪಟುವಾದ ಮುಷ್ಟಿ ಅದು. ಮೇ ಇಷ್ಟಂ ಪ್ರದೇಷ್ಟುಂ ಕಿಂ ನೇಷ್ಟೇ, ನನ್ನ ಇಷ್ಟಾರ್ಥಗಳನ್ನು ಕೊಡುವುದಕ್ಕೆ ಅದಕ್ಕೆ ಸಾಮರ್ಥ್ಯ ಇಲ್ಲವೇ? ಅಷ್ಟಾಪದ ಕಟಕ ತಟಿತ್ಕೋಟಿ ಭಾ ಮೃಷ್ಟ ಕಾಷ್ಠ, ಅಷ್ಟಾಪದ ಅಂದರೆ ಬಂಗಾರ, ಆ ಬಂಗಾರದ ಕಡಗವನ್ನು ಹಾಕಿದ್ದಾರೆ ತಮ್ಮ ಮುಷ್ಟಿಗೆ, ಅದರ ತಟಿತ್ಕೋಟಿ ಕೋಟಿ ಕೋಟಿ ಮಿಂಚಿನಂತಹ ಬೆಳಕು ಆ ಕಡಗಿಗಿದೆ. ಅಂತಹ ತಮ್ಮ ಕೈಯಲ್ಲಿ ಹಾಕಿದ ಬಂಗಾರದ ಕಡಗದ ಕೋಟಿ ಮಿಂಚುಗಳ ಕಾಂತಿಯನ್ನು ಮೀರಿಸುವ ಕಾಂತಿಯಿಂದ ಎಲ್ಲ ದಿಕ್ಕುಗಳನ್ನು ಬೆಳಗಿಸಿದ ಮುಷ್ಟಿ, ರಾವಣನ ಎದೆಯನ್ನು ಕುಟ್ಟಿದ ಮುಷ್ಟಿ, ಶ್ರೀರಾಮಚಂದ್ರನ ಎಲ್ಲ ಕಾರ್ಯಗಳನ್ನು ಸಾಧಿಸಿದ ಮುಷ್ಟಿ, ನನ್ನ ಇಷ್ಟವನ್ನೂ ಸಾಧಿಸಿ ನಮ್ಮನ್ನು ಕಾಪಾಡಲಿ ಎಂಬುದಾಗಿ ತ್ರಿವಿಕ್ರಮ ಪಂಡಿತಾಚಾರ್ಯರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ.